ಫ್ರೆಂಡ್ಸ್, ನಿಮ್ಮ ಶೋಭಾ ಅಡುಗೆಗೆ ಸ್ವಾಗತ. ಇವತ್ತು ನಿಮಗೆಲ್ಲ ಸೂಪರಾದ ಹೋಟೆಲ್ ಸ್ಟೈಲ್ ಚಿಕನ್ ಬಿರಿಯಾನಿ ಮನೆಯಲ್ಲೇ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಬಿರಿಯಾನಿ ಮಾಡಲು ಬೇಕಾದ ಸಾಮಗ್ರಿಗಳು: 3 ಈರುಳ್ಳಿ, 3 ಟೊಮೊಟೊ, 1 ಚಮಚ ಅರಿಶಿನ, 1/2 ಚಮಚ ಜೀರಾ ಪುಡಿ, 1 ಚಮಚ ಗರಂ ಮಸಾಲ, 1/2 ಚಮಚ ಪೆಪ್ಪರ್ ಪುಡಿ, 2 ಚಮಚ ತುಪ್ಪ ತಗೊಂಡಿದ್ದೀನಿ, 2 ಚಮಚ ಬಿರಿಯಾನಿ ಪೌಡರ್, 6 ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸ್ವಲ್ಪ, 1 ಬೌಲಷ್ಟು ಪುದೀನ, 2 ಚಮಚ ಚಿಲ್ಲಿ ಪೌಡರ್, 1 ಚಮಚ ಧನಿಯಾ ಪೌಡರ್, ಪಲಾವ್ ಎರಡು 2, ಕಸೂತಿ ಮೆತ್ತಿ 1 ಚಮಚ, ಸೋಂಪು 1 ಚಮಚ, ಚಕ್ಕೆ 3, ಲವಂಗ 3, 15 20 ಗೋಡಂಬಿ. ಚಿಕನ್ 1/4 ಕೆ ಜಿ, ಸ್ವಲ್ಪ ತೆಂಗಿನಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 3 ಈರುಳ್ಳಿ, 1 ಹೆಂಚು ಶುಂಠಿ, 2 ಹಸಿಮೆಣಸಿನಕಾಯಿ. ರುಬ್ಬೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ನುಣ್ಣಗೆ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ, 1-2-3 ಚಮಚ ಅಷ್ಟು. ತುಪ್ಪ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ. ಸಿಮ್ ಮಾಡ್ಕೊಳ್ಳೋಣ. ಸ್ವಲ್ಪ ತಲವೆಲೆ ಹಾಕ್ತಾ ಇದ್ದೀನಿ. ಗೋಡಂಬಿ ಹಾಕ್ತಾ ಇದ್ದೀನಿ. ಚಕ್ಕೆ ಲವಂಗ ಚಕ್ರ ಹಾಕ್ತಾ ಇದ್ದೀನಿ. ಸೋಂಪು, ಕಸೂತಿ ಮೆತ್ತಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ತಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ಅದು ಚೆನ್ನಾಗಿ ಬೇಗ ಬೇಯಲಿ ಅಂತ. ಈರುಳ್ಳಿ ಇದಕ್ಕೆ ಅರ್ಶಿನ ಹಾಕ್ತಿದ್ದೀನಿ. ಲೈಟಾಗಿ ಅಲ್ಲಿವರೆಗೂ ಫ್ರೈ ಮಾಡಿ, ಲೈಟಾಗಿ ಕೆಂಪಾಗಬೇಕು. ಟೊಮೊಟೊ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹೇಳಿ, ಸ್ವಲ್ಪ ಈರುಳ್ಳಿ ಎತ್ತಿಟ್ಕೊಂಡಿದ್ದೀನಿ ಗಾರ್ನಿಶ್ಗೋಸ್ಕರ. ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಹಾಕ್ತಿದ್ದೀನಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಜೀರಾ ಪೌಡರ್ ಹಾಕ್ತಾ ಇದ್ದೀನಿ.
ಪೆಪ್ಪರ್ ಪುಡಿ, ಗರಂ ಮಸಾಲ, ಬಿರಿಯಾನಿ ಪೌಡರ್, ಚಿಕನ್ ಬಿರಿಯಾನಿ ಪೌಡರ್, ಇದಕ್ಕೆ ರುಬ್ಬಿದ ಮಸಾಲ ಹಾಕ್ತಿದ್ದೀನಿ ಫ್ರೆಂಡ್ಸ್. ಪುದೀನ ಹಾಕಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ, ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ. ಇದಕ್ಕೆ ಚಿಕನ್ ಹಾಕೊಳ್ತಿದ್ದೀನಿ ಫ್ರೆಂಡ್ಸ್ ನಾನು. ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ನಾನು, ನೋಡಿ ಹೇಗಿದೆ ಅಂತ. ನೀವು ಬೇಕಾದ್ರೆ ಚಿಕನ್ ಜಾಸ್ತಿ ಹಾಕೊಳ್ಳಿ, ನಾನು ಸ್ವಲ್ಪ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್ ನೀರು ಹಾಕ್ತಿದ್ದೀನಿ, 4 ಗ್ಲಾಸ್ ನೀರು ಹಾಕ್ತೀನಿ. ಎರಡು 4 ಫ್ರೆಂಡ್ಸ್ ಮರಳಬೇಕು, ನೀರು ಹಾಕಿದ್ದೀನಿ. ಮರಳಿದ ತಕ್ಷಣ ಅಕ್ಕಿ ಹಾಕ್ತೀನಿ, ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕ್ತಾ ಇದ್ದೀನಿ ನೆನೆಸಿದ್ದು. ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರು, ಒಂದು ಅಥವಾ ಎರಡು ವಿಷಲ್ ಕೂಗಿಸ್ತೀನಿ. ನೋಡಿ ಹೇಗೆ ಬಂದಿದೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ಮೆಲ್ಲು ಅಷ್ಟೇ ಘಮ 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 ಅಂತಿದೆ, ರುಚಿನೂ ಅಷ್ಟೇ ಅಷ್ಟು ಚೆನ್ನಾಗಿದೆ. ನೀವು ಒಂದು ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಮಿಕ್ಸ್ ಮಾಡ್ತೀನಿ ನಾನು, ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಉದುರುದುರಾಗಿ. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಅದೇ ಥರ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮನೆಯಲ್ಲಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಚಾನಲ್ಗೆ ಹೊಸಬರಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ವಿಡಿಯೋಸ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.